ಅಂಬೇಡ್ಕರ್ ಅವರ 131ನೇ ಜಯಂತಿ ಅಂಗವಾಗಿ ಶಿಡ್ಲಘಟ್ಟ ತಾಲೂಕು ಆಡಳಿತ ಸಿಹಿ ಸುದ್ದಿ ನೀಡಿದೆ. ಏನದು ಅಂತೀರಾ ಈ ಸ್ಟೋರಿ ನೋಡ್ಕೊಂಬನ್ನಿ. ಹೌದು ವೀಕ್ಷಕರೇ, ಕಳೆದ ಸುಮಾರು 35 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ನಗರದ ಹೃದಯ ಭಾಗದಲ್ಲಿರುವ ತೋಟಗಾರಿಕೆ ಇಲಾಖೆಯ ಉಳಿಕೆ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ ಜಮೀನು ಮಂಜೂರು ಮಾಡಲು ತಾಲೂಕಿನ ದಲಿತ ಸಂಘಟನೆಗಳು ಹೋರಾಟ, ಉಪವಾಸ ಸತ್ಯಾಗ್ರಹ, ಪ್ರತಿಭಟನೆಗಳು ಮಾಡಿ ತಾಲೂಕು ಆಡಳಿತ, ಸಂಸದರು, ಶಾಸಕರ ಬಳಿ ಮನವಿ ಮಾಡಿದರು. ಅಂತೂ 35 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಜಿಲ್ಲಾಡಳಿತ ಅಂಬೇಡ್ಕರ್ ಭವನ ನಿರ್ಮಿಸಲು ನಗರದ ತೋಟಗಾರಿಕೆಯ ಇಲಾಖೆಯ ಉಳಿಕೆ ಜಮೀನಿನಲ್ಲಿ 35 ಗುಂಟೆ ಜಮೀನು ಮಂಜೂರು ಮಾಡಿದೆ. ಇನ್ನು ಜಯಂತೋತ್ಸವದ ದಿನದಂದು ತಹಶೀಲ್ದಾರ್ ಬಿಎಸ್ ರಾಜೀವ್ ರವರು, ಶಾಸಕ ವಿ ಮುನಿಯಪ್ಪ, ನಗರಸಭೆ ಅಧ್ಯಕ್ಷರಾದ ಸುಮಿತ್ರಾ ರಮೇಶ್ ಉಪಸ್ಥಿತಿಯಲ್ಲಿ ಮಂಜೂರಾತಿ ದಾಖಲೆಗಳನ್ನು ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಮಾಡಿದರು. ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿ, ಕ್ಷೇತ್ರದ ಶಾಸಕರಾದ ವಿ ಮುನಿಯಪ್ಪರವರ ಸಹಕಾರದಿಂದ ಹಾಗೂ ತಹಶೀಲ್ದಾರ್ ಬಿಎಸ್ ರಾಜೀವ್ ರವರ ಕಾಳಜಿಯಿಂದ ಜಿಲ್ಲಾಧಿಕಾರಿಗಳು ನಗರದ ಹೃದಯ ಭಾಗದಲ್ಲಿರುವ ತೋಟಗಾರಿಕೆ ಇಲಾಖೆಯ ಉಳಿಕೆ ಜಮೀನಿನಲ್ಲಿ 35 ಗುಂಟೆ ಜಮೀನನ್ನು ಮಂಜೂರು ಮಾಡಿದ್ದು ದಲಿತ ಮುಖಂಡರಲ್ಲಿ ಸಂತಸ ಮೂಡಿಸಿದೆ. ಏನಪ್ಪ ಅಂದರೆ ಇಲ್ಲಿ ಒಂದು ಸುಂದರವಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದನ್ನು ಕಟ್ಟಬೇಕು, ಭವನ ಕಟ್ಟಬೇಕು. ಅದರಲ್ಲಿ ಎಂಟೈರ್ ಪ್ರಪಂಚ ವ್ಯಾಪ್ತಿಯಾಗಿ ಇರತಕ್ಕಂಥ ಏನೇನು ಸಾಧನೆಗಳು ಮಾಡಿದ್ದಾರೆ ಅವರು, ಅವರು ಇದರಲ್ಲಿ ಆ ಸಾಧನೆಗಳೆಲ್ಲರೂ ಇದಕ್ಕೆ ದಾಖಲೆ ಮಾಡಬೇಕು. ಆ ದಾಖಲೆ ಮಾಡಿ ಅದನ್ನು ಇಡೀ ಈ ಸಮಾಜದ ಮೇಲೆ, ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಜನರಿಗೂ ಅವ್ರು ಮಾಡಿರತಕ್ಕಂಥ ಸಾಧನೆಗಳ ಜೊತೆಗೆ ಮುಂದಿನ ಭವಿಷ್ಯತನ್ನು ಯಾವ ರೀತಿ ನಡೀಬೇಕು ನಮ್ಮ ಸರ್ ಕುಟುಂಬಗಳು ಅಂತೇಳಿ ಹೇಳಿದ್ದಾರೆ. ಅದನ್ನು ಇತಿಹಾಸದಲ್ಲಿ ಬರೆದಿಟ್ಟಿದ್ದಾರೆ. ಅವೆಲ್ಲ ನಾವು ವಿಶಾಲವಾಗಿ ಹೊರತೆಗೀತಕ್ಕಂಥ ಪ್ರಯತ್ನಗಳು ಆಗಬೇಕು ಅನ್ನೋವಂಥ ದೃಷ್ಟಿಯಿಂದ ತಾಲೂಕು ಮಟ್ಟದಲ್ಲಿ ಎಲ್ಲ ಕಡೆ ಇದು ಬೇಕು ಅಂತಕ್ಕಂಥ ಕೂಗು ಎದ್ದಿದೆ. ಆ ಕೂಗು ನಾವು ಧ್ವನಿ ಎಲ್ಲ ದಲಿತ ಮುಖಂಡರು ಕಳೆದ ಒಂದು ಅಂಬೇಡ್ಕರ್ ಜಯಂತಿಯ ನಂತರ ಒಂದು ಏನು ಒಂದು ತೀಕ್ಷ್ಣವಾದ ಒಂದು ಸಭೆ ನಡೆಸಿ ಮಾನ್ಯ ಶಾಸಕರು ಹಾಗೂ ಮಾನ್ಯ ಸಂಸದರು ಎಲ್ಲ ಒಕ್ಕೂರಿನಿಂದ ಅಂಬೇಡ್ಕರ್ ಭವನಕ್ಕೆ ಜಾಗ ಏನು ನಮ್ಮ ನಗರದ ಹೃದಯ ಭಾಗದಲ್ಲಿ ಇರಬೇಕು, ಪ್ರತಿಯೊಂದು ಕಡೆಯೂ ಅಷ್ಟೇ ಅಂಬೇಡ್ಕರ್ ಭವನ ಹೃದಯ ಭಾಗದಲ್ಲಿದೆ. ನಾವು ಹನುಮಂತಪುರದಲ್ಲಿ ಏನು ಜಾಗ ಕಟ್ಟಿದ್ವು ಅದು ಭಾಳ ದೂರ ಆಗುತ್ತೆ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅಡ್ಡಿ ಆಗ್ತಕ್ಕೂ ಅಂತ ಹೇಳಿದ್ವಿ. ಅದೇ ಪ್ರಕಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ಈ ಒಂದು ಸ್ಥಳನ ಗುರುತಿಸಲಾಯಿತು, ಮಾರ್ಕ್ ಮಾಡಿ ಈ ಒಂದು ಸ್ಥಳನ ಮುನ್ಸಿಪಲ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಮುನ್ಸಿಪಲ್ನಿಂದ ಈಗಾಗಲೇ ಅಂಬೇಡ್ಕರ್ ಭವನಕ್ಕೆ ಈಗಾಗಲೇ ಖಾತೆ ಆಗಿದೆ. ಖಾತೆ ನಂತರ ಏನಿದೆ ಅವರು ಸರ್ಕಾರದ ಮಟ್ಟದಲ್ಲಿ ಅನುದಾನ ಬಿಡುಗಡೆ ಆದ ನಂತರ ಒಂದು ಪ್ರೋಟೋಕಾಲ್ ಪ್ರಕಾರ ಜಿಲ್ಲಾ ಉಸ್ತುವಾರಿ ಸಚಿವರ ಮಾನ್ಯ ಸಂಸದರ ಹಾಗೂ ಶಾಸಕರ ಒಂದು ನೇತೃತ್ವದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಎಷ್ಟು ಜಮೀನು ಮಂಜೂರು ಮಾಡಿದ್ದೀವಿ ಸರ್? 36 ಗುಂಟೆ ಜಮೀನು ಮಂಜೂರು ಆಗಿದೆ, 35 ಗುಂಟೆ ಮಂಜೂರು ಆಗಿದೆ. ಇದ್ರ ಹಿಂದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಅವ್ರದ್ದು ಜಮೀನು ಅವ್ರು ಬಿಟ್ಟು ಇನ್ನು ನಮ್ಮ ಒಂದು ಏನು 36 ಗುಂಟೆ ಇದೆ. ಇದಕ್ಕೆ ಎಲ್ಲ ಒಂದು ಸಂಘಟನೆಗಳ ಒಂದು ಸತತ ಪ್ರಯತ್ನದ ಆಗಿ 35 ವರ್ಷಗಳ ಒಂದು ಸತತ ಹೋರಾಟ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನನ್ನ ಒಂದು ಧನ್ಯವಾದ ಹೇಳ್ತೀನಿ. ಈಗಾಗಲೇ ಭವನಕ್ಕಾಗಿ 2 ಕೋಟಿ ಮಂಜೂರಾತಿಯಾಗಿದೆ. ಆ ಹಣ ಸಾಕಾಗುವುದಿಲ್ಲ, 5 ಕೋಟಿ ವೆಚ್ಚದಲ್ಲಿ ಭವ್ಯವಾದ ಅಂಬೇಡ್ಕರ್ ಭವನ ನಿರ್ಮಾಣವಾಗಬೇಕೆಂದು ದಲಿತ ಮುಖಂಡರು ಶಾಸಕರನ್ನು ಒತ್ತಾಯಿಸಿದ್ದಾರೆ. ತಹಶೀಲ್ದಾರ್ ಬಿಎಸ್ ರಾಜೀವ್ ಅವರು ಕಾಳಜಿ ವಹಿಸಿ ಭೂಮಿ ಮಂಜೂರಾತಿ ಮಾಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆಂದು ದಲಿತ ಮುಖಂಡರು ಕೃತಜ್ಞತೆಗಳನ್ನು ಸಲ್ಲಿಸಿದರು. ಸುಮಾರು 35 ವರ್ಷಗಳ ಕಾಲ ಸತತವಾಗಿ ಆ ದಲಿತ ಸಂಘಟನೆ ನನ್ನ ಎಲ್ಲ ಹಿರಿಯ ಮುಖಂಡರು ಕೂಡ ಇವತ್ತು ನಗರದ ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಭವನಕ್ಕೆ ಜಾಗ ಮೀಸಲಿರಬೇಕು ಅಂತ ಹೇಳ್ಬಿಟ್ಟು ಭಾಳ ಹೋರಾಟಗಳ ಮುಖಾಂತರ ಒತ್ತಾಯ ಮಾಡ್ಕೊಂಡು ಬರ್ತಾಯಿತ್ತು. ಅದರ ಪ್ರತಿಫಲವಾಗಿ ಇವತ್ತಿನ ದಿನ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ಜಯಂತ್ಯೋತ್ಸವ ದಿನದಂದು ಇವತ್ತು ಸದರಿ ಆ ಭೂಮಿಯನ್ನು ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಮಾಡುವ ಮುಖಾಂತರ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವೀಮನೆಪ್ಪನವರು ಹಾಗೂ ವಿಶೇಷವಾಗಿ ಈ ತಾಲೂಕಿನ ದಂಡಾಧಿಕಾರಿಗಳು ತುಂಬ ಕಾಳಜಿ ವಹಿಸಿ ಅವರು ತುಂಬ ಏನು ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಇವತ್ತು ಈ ಒಂದು ಜಾಗವನ್ನು ಮೀಸಲಿರಿಸಲು ಭಾಳ ಪ್ರಯತ್ನಿಸಿತ್ತು. ಅದರಂತೆ ಅದೇ ರೀತಿಯಾಗಿ ನಮ್ಮ ಜಿಲ್ಲಾಡಳಿತ ಮೊನ್ನೆ ಜಿಲ್ಲಾಧಿಕಾರಿಗಳು ಮೇಡಮ್ ಅವರು ಸಹ ಸಮೇತ ನಾವು ಭಾಳಷ್ಟು ಕೂಡ ಹೋಗಿ ಅವರನ್ನು ಭೇಟಿ ಮಾಡಿದಾಗ ಅವರು ತುಂಬ ನಮಗೆ ಸ್ಪಂದನೆ ನೀಡಿ ಅದರಂತೆ ಈ ನಿಮ್ಮ ಕಾರ್ಯಕ್ರಮದಿಂದಂದು ಆ ಜಮೀನನ್ನು ನಾನು ಮುದ್ದಿ ಪೂಜೆ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾಗ ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬಿಟ್ಟು ಏನು ಅವ್ರು ಆಶ್ವಾಸನ ಕೊಟ್ಟಿದ್ದರು. ಅದರಂತೆ ಇವತ್ತು ಚಾಚು ತಪ್ಪದೆ ನಮ್ಮ 35 ವರ್ಷಗಳ ಕಾಲ ಏನು ಹೋರಾಟದ ಪ್ರತಿಫಲವಾಗಿ ಇವತ್ತು ನಮ್ಮ ಎಲ್ಲರಲ್ಲೂ ಮುಖಂಡರು ಕೂಡ ಸಮುದಾಯದ ಒಂದು ಹಿನ್ನೆಲೆಯಲ್ಲಿ ಇವತ್ತೇನು ಭೂಮಿ ಪೂಜೆಯನ್ನು ನೆರವೇರಿಸಿದರೆ ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ ನಾವು ಅವರಿಗೆ ಅಭಿನಂದಿಸೋಕ್ಕೆ
ಬಯಸ್ತೇವೆ. ಹಾಗೂ ಇದು ಅದರಿಂದ ನಾವು ಕೂಡ ಈ ಸಮುದಾಯದ ಏನು ಮುಖಂಡರನ್ನಿಸ್ಕೊಂಡು ನಮ್ಮ ಹೋರಾಟಕ್ಕೆ ಇವತ್ತಿನ ಫಲಶ್ರುತಿಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಭವ್ಯವಾದ ಬಂಗ್ಲೆ ನಿರ್ಮಾಣ ಮಾಡಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಮಾನ್ಯ ತಾಲೂಕು ಆಡಳಿತದಲ್ಲಿ ಮತ್ತೊಮ್ಮೆ ಅವರು ಧನ್ಯವಾದ ತಿಳಿಸಿ ಅವರಲ್ಲಿ ಮನವಿಯನ್ನು ಮಾಡೋಕ್ಕೆ ಬಯಸಿದೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮನಸ್ಸು ಮಾಡಿ ಆಸಕ್ತಿಯಿಂದ ಕೆಲಸ ಮಾಡಿದರೆ ಯಾವುದೂ ಅಸಾಧ್ಯವಲ್ಲ. ಜನರಿಗೆ ಹಾಗೂ ಸಮುದಾಯಗಳಿಗೆ ಅನುಕೂಲವಾಗುವಂತಹ ಒಳ್ಳೆ ಕೆಲಸಗಳು ಎಲ್ಲವೂ ಸಾಧ್ಯವಾಗುತ್ತದೆ ಎಂಬುದಕ್ಕೆ ಇದೊಂದು ಅತ್ಯುತ್ತಮ ನಿದರ್ಶನವಾಗಿದೆ. ಅಂತೂ ಹಲವಾರು ವರ್ಷಗಳ ಕನಸು ಈಡೇರಿದ್ದು ದಲಿತ ಮುಖಂಡರಲ್ಲಿ ಮಂದಹಾಸ ಮೂಡಿದೆ. ಇನ್ನು ಭವ್ಯವಾದ ಅಂಬೇಡ್ಕರ್ ಭವನ ನಿರ್ಮಾಣವಾಗಬೇಕಿದೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.